ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೇಖಾ ಚಾನಲ್ ಇವತ್ತು ಮನೆಯಲ್ಲೇ ತಂದೂರಿ ರೊಟ್ಟಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ರೆಸಿಪಿ ಇಷ್ಟಾದರೆ ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವಾಗ ಈ ತಂದೂರಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಇನ್ನೂರು ಗ್ರಾಮ್ ಗೋಧಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನು ಸಕ್ಕರೆ ಸೇರ್ಸ್ಕೊತಾ ಇದ್ದೀನಿ ಅದಕ್ಕೇ ಒಂದು ಸ್ಪೂನು ಬೇಕಿಂಗ್ ಪೌಡರ್ ಸೇರ್ಸ್ಕೊತಾ ಇದ್ದೀನಿ ಮತ್ತು ಕಾಲ್ಸ್ ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಸೇರ್ಸ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಮತ್ತು ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೋತಾಯಿದ್ದೀನಿ ಇದಕ್ಕೇ ಇವಾಗೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸಾಫ್ಟಾಗಿ ಕಲ್ಸ್ಕೋಬೇಕು ಇಷ್ಟು ಕಳ್ಸ್ಕೊಂಡಾದಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಂಡು ಕಳ್ಸ್ಕೊಳ್ಳೋಣ ಇವಾಗಿದ್ದು ಕಲಿಸ್ಕೊಂಡಿದ್ದಾಗಿದೆ ನೋಡಿ ಇಷ್ಟು ಸಾಫ್ಟಾಗಿ ಕಲಿಸ್ಕೋಬೇಕು ಇವಾಗ ಅರ್ಧ ಗಂಟೆ ಇದನ್ನು ಒಂದು ತಟ್ಟೆಯಲ್ಲಿ ಮುಚ್ಚಿ ಇಡೋಣ ನೋಡಿ ಇಷ್ಟು ಸಾಫ್ಟಾಗಿದೆ ಇಷ್ಟು ಸಾಫ್ಟ್ ಇರಬೇಕು ಇವಾಗ ಅರ್ಧ ಗಂಟೆ ಆಗಿದೆ ಇದನ್ನ ಸ್ವಲ್ಪ ನಾದ್ಕೊಂಡು ಸ್ವಲ್ಪ ಸ್ವಲ್ಪ ನೀಟ್ಟನ್ನ ತಗೊಂಡು ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಹಿಟ್ಟನ್ನ ಲಟ್ಟಿಸ್ಕೊಳ್ಳೋಣ ತುಂಬ ತೆಳ್ಳ ಇರಬಾರ್ದು ಮಂದಕ್ಕೂ ಇರಬಾರ್ದು ಒಂದು ಮೀಡಿಯಮ್ ಇಷ್ಟು ಅದಕ್ಕೆ ಲಟ್ಟಿಸ್ಕೊಳ್ಳಿ ಇವಾಗ ಆದಮೇಲೆ ಎರಡರಿಂದ ಮೂರು ಟೀ ಸ್ಪೂನಷ್ಟು ಇದ್ರ ಮೇಲೆ ನೀರು ನೀರನ್ನ ಹಾಕ್ಕೊಂಡು ಈ ಥರ ಸಾವಿರ್ಕೊಳ್ಳಿ ಸವರ್ಕೊಂಡು ಇದನ್ನು ತವ ಮೇಲೆ ಹಾಕ್ಕೊಳ್ಳೋಣ ಇವಾಗ ತವೆ ಮೇಲೆ ಹಾಕಿದ್ದಾದಮೇಲೆ ಇದು ಸ್ವಲ್ಪ ಬಬಲ್ಸ್ ಬರಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ನೋಡ್ತಾ ಇರ್ಬೋದು ಬಬಲ್ಸ್ ಬರ್ತಾಯಿದೆ ನಾವು ನೀರು ಹಾಕಿದ ಸೈಡು ಕೆಳಗಡೆ ಹೋಗಬೇಕು ಇದು ಒಂದು ನಿಮಿಷ ಬೆಂದಾದಮೇಲೆ ಕೆಳಗಡೆ ಬೇಯಿಸ್ಕೊಳ್ಳೋಣ ಈ ಥರ ತವನ ಉಲ್ಟ ಮಾಡಿಕೊಂಡು ನೀವು ಈಕ್ವಲ್ ಆಗಿ ಬೇಯಿಸ್ಕೊಳ್ಳಿ ನೋಡ್ಕೊಂಡು ನೋಡ್ಕೊಂಡು ಸುತ್ತಲೂ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಇದಾಗಿದೆ ಇದನ್ನ ತೆಗೆದು ಒಂದು ತಟ್ಟೆಗೆ ಸೇರಿಸ್ಕೊಳ್ಳೋಣ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಬೆಣ್ಣೆನ ಸವರ್ಕೊಳ್ಳೋಣ ಇವಾಗ ತಂದೂರಿ ರೊಟ್ಟಿ ರೆಡಿಯಾಗಿದೆ ನೋಡಿ ಯಾವ ಥರ ಬಂದಿದೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬೇಕು ಅಂದರೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು ಇದು ಬಿಸಿಯಾಗಿರ್ಬೇಕಾದ್ರೂ ಚೆನ್ನಾಗಿರುತ್ತೆ ಮೇಲೂ ಚೆನ್ನಾಗಿರುತ್ತೆ ಸಾಫ್ಟಾಗೇ ಇರುತ್ತೆ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟಾದರೆ ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಬಾಯ್